ವಿಶ್ವದಾದ್ಯಂತ ಪಸರಿಸಿರುವ ಎಲ್ಲ ಕನ್ನಡಿಗರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಹರಿಹರಪುರ ಮಂಜುನಾಥ್. ನಮ್ಮ ಟೋಟಲ್ ಕನ್ನಡ ಸಂಸ್ಥೆಯ ಮಾಲೀಕರಾದಂಥ ಲಕ್ಷ್ಮೀಕಾಂತ್ ಅವರು 5 ವರ್ಷಗಳು ಪರಿಶ್ರಮಪಟ್ಟು ಪಂಪ ಎನ್ನುವ ಒಂದು ಅಚ್ಚ ಕನ್ನಡದ ಚಿತ್ರವನ್ನು ಕಳೆದ ವಾರ ತಾನೇ ತೆರೆಗೆ ತಂದಿದ್ದಾರೆ. ಚಿತ್ರ ನೋಡಿದವರೆಲ್ಲರೂ ಚಿತ್ರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಿತ್ರದಲ್ಲಿ ಒಡಮೂಡಿರುವ ಕನ್ನಡ ಪ್ರೇಮ, ಕನ್ನಡ ಪರ ಕಾಳಜಿಯ ಬಗ್ಗೆ ತುಂಬು ಹೃದಯದಿಂದ ಮಾತುಗಳನ್ನಾಡಿದ್ದಾರೆ. ನಮ್ಮ ವಾಹಿನಿಯ ವೀಕ್ಷಕರು ನಮ್ಮ ಸಂಚಿಕೆಗಳಲ್ಲಿ ಚಿತ್ರವನ್ನು ನೋಡಿದೆ, ಚೆನ್ನಾಗಿದೆ, ಮತ್ತೊಮ್ಮೆ ನೋಡ್ತೀನಿ, ಇನ್ನೊಬ್ಬರಿಗೆ ಹೇಳ್ತೀನಿ ಅಂತ ಸಂತೋಷದಿಂದ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ನೋಡಿ, 16ನೇ ಸೆಪ್ಟೆಂಬರ್ ಚಿತ್ರ ಬಿಡುಗಡೆಯಾಗಿದ್ದು ಇವತ್ತಿಗೆ 5 ದಿನಗಳಾಯಿತು. ಆದರೆ ಚಿತ್ರಕ್ಕೆ ಸಾಕಷ್ಟು ಪ್ರೇಕ್ಷಕರ ಬೆಂಬಲ ಸಿಗ್ತಾ ಇಲ್ಲ. ಪ್ರೇಕ್ಷಕರ ಬೆಂಬಲ ಸಿಕ್ಕದೇ ಇದ್ದರೆ ಚಿತ್ರವನ್ನು ಪ್ರದರ್ಶಕರು ಎತ್ತಂಗಡಿ ಮಾಡ್ತಾರೆ. ಹಿಂದೊಂದು ಕಾಲ ಇತ್ತು, ಚಿತ್ರವನ್ನು ಇವತ್ತು ಸೋತರೂ ಪರವಾಗಿಲ್ಲ ಅಂತ ಮತ್ತೊಮ್ಮೆ ಮರು ಬಿಡುಗಡೆ ಮಾಡಿ ಗೆಲ್ಲಿಸುವಂಥ ಪ್ರಯತ್ನಗಳು ನಡೀತಾ ಇತ್ತು. ಆದರೆ ಇವತ್ತು ಕಾಲ ಆ ರೀತಿಯಾಗಿಲ್ಲ. ಒಂದು ಸಾರಿ ಚಿತ್ರ ಬಿಡುಗಡೆಯಾಗಿ ಚಿತ್ರಮಂದಿರದಿಂದ ಹೊರಟು ಹೋದರೆ ಮತ್ತೆ ಆ ಚಿತ್ರವನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮುಖ್ಯವಾಗಿ ಕನ್ನಡ ನಾಡಿನಲ್ಲಿ ನೆಲೆಸಿರುವ ಕನ್ನಡಿಗರೆಲ್ಲರಿಗೂ ನನ್ನದೊಂದು ಭಿನ್ನಹ, ಪಂಪನನ್ನು ಸೋಲೋದಕ್ಕೆ ಬಿಡಬೇಡಿ. ಯಾಕೆಂದರೆ ಇವತ್ತು ಕೋಟಿ ಕೋಟಿಗಳಲ್ಲಿ ಕನ್ನಡ ಚಿತ್ರಗಳನ್ನು ಮಾಡ್ತಾರೆ. ಹೌದು, ಜೇಮ್ಸ್ ಇರಬಹುದು, KGF ಇರಬಹುದು, ವಿಕ್ರಾಂತ್ ರೋಣ ಇರಬಹುದು, ಗಾಳಿಪಟ ಇರಬಹುದು, ರಾಬರ್ಟ್ ಇರಬಹುದು, ಎಲ್ಲ ಚಿತ್ರಗಳು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಬೇಕು. ಆದರೆ ಸಣ್ಣ ನಿರ್ಮಾಪಕರು ಕೂಡ ಇಲ್ಲಿ ಉಳಿಬೇಕು. 1-1.5 ಕೋಟಿ ಖರ್ಚು ಮಾಡಿ ತಮ್ಮ ಸರ್ವೋತ್ಸವವನ್ನು ಅಲ್ಲಿ ಧಾರೆ ಎರೆದು ಒಂದು ಸದಭಿರುಚಿಯ ಚಿತ್ರವನ್ನು ಮಾಡಿರುವ ನಿರ್ಮಾಪಕನನ್ನು ಗೆಲ್ಲಿಸೋದಕ್ಕೆ ಕೋಟಿ ಕೋಟಿ ಕನ್ನಡಿಗರೇನು ಬೇಕಾಗಿಲ್ಲ. 10 ಲಕ್ಷ ಜನ ಚಿತ್ರವನ್ನು ನೋಡಿದ್ರೂ ಸಹ ಚಿತ್ರ ಗೆದ್ದು ಬಿಡುತ್ತೆ. ಒಂದು ಸದಭಿರುಚಿಯ ಚಿತ್ರದ ಗೆಲುವು ಅಂಥ 10 ಚಿತ್ರಗಳಿಗೆ ನಾಂದಿ ಹಾಡುತ್ತೆ. ಆದ್ದರಿಂದ ದಯವಿಟ್ಟು ಪಂಪನನ್ನು ಸೋಲಿಸಬೇಡಿ. ಪಂಪ ಚಲನಚಿತ್ರದ ಬಜೆಟ್ ಎಷ್ಟು? ಸ್ವಾಮಿ, ಯಾವುದೇ ಚಿತ್ರದ ಗುಣಮಟ್ಟವನ್ನು ಆ ಚಿತ್ರದ ಬಜೆಟ್ ಅಥವಾ ತಾರಾಗಣದಿಂದ ಅಳೆಯಬಾರದು. ನಮ್ಮ ಚಿತ್ರದಲ್ಲಿ BA ಇಲ್ಲ, ನಮ್ಮ ಚಿತ್ರದ್ದು BB ಅಲ್ಲ, ನಮ್ಮ ಚಿತ್ರದಲ್ಲಿ BC ಇದೆ. ಏನಿದು BA BB BC? BA ಅಂದರೆ ಬಿಗ್ ಆರ್ಟಿಸ್ಟ್, BB ಅಂದರೆ ಬಿಗ್ ಬಜೆಟ್. ಈ ಬಿಗ್ ಆರ್ಟಿಸ್ಟ್ ಬಿಗ್ ಬಜೆಟ್ ಎರಡೂ ನಮ್ಮಲ್ಲಿಲ್ಲ. ಆದರೆ ಬಿಗ್ ಕಂಟೆಂಟ್ ಅದು ಖಂಡಿತವಾಗಿಯೂ ಇದೆ. ಹಾಗಂತ ಇದೇನು ಕಡಿಮೆ ಬಜೆಟ್ನ ಚಿತ್ರ ಅಲ್ಲ. ಅಗತ್ಯವಾಗಿರುವಷ್ಟು ಖರ್ಚು ಸಹ ಮಾಡಿದ್ದೀವಿ. ಶ್ರೀಮಂತವಾಗಿದೆ, ಕನ್ನಡದ ಕಥೆ ಇದೆ, ವ್ಯಥೆ ಇದೆ, ಸಂದೇಶವಿದೆ. ನಮ್ಮ ಚಿತ್ರವನ್ನು ನೋಡಲು ಬನ್ನಿ, ನಿಮಗೆ ಇಷ್ಟ ಆಗುತ್ತೆ ಅಂತ ನಾವು 100ಕ್ಕೆ 100% ಭರವಸೆಯನ್ನು ನೀಡ್ತೀವಿ. ಅನೇಕರು ಚಿತ್ರ ಸ್ವಲ್ಪ ನಿಧಾನಗತಿಯಲ್ಲಿದೆ ಅಂತಾರೆ. ನೋಡಿ, ಒಂದೊಂದು ಸನ್ನಿವೇಶದಲ್ಲೂ ಕಾರುಗಳು ಆಕಾಶಕ್ಕೆ ಹಾರಬೇಕು, ಜನ ಆಕಾಶದಲ್ಲಿ ತೇಲಾಡಬೇಕು, ಹೊಡೆದಾಡಬೇಕು, ಬಡಿದಾಡಬೇಕು, ರಕ್ತ ಸುರಿಬೇಕು, ಇನ್ನೇನೋ ಸ್ಫೋಟ ಆಗಬೇಕು. ಇದೇ ರೀತಿಯ ಚಿತ್ರಗಳನ್ನು ನೋಡಿ ನಮ್ಮ ಪ್ರೇಕ್ಷಕರ ಮನಸ್ಥಿತಿ ಅದೇ ರೀತಿ ಆಗೋಗಿದೆ. ಪ್ರಶಾಂತವಾಗಿ ಹರಿಯುವ ನದಿ ಕೂಡ ಒಂದು ಸುಂದರವಾದ ದೃಶ್ಯ ಅಲ್ವಾ? ಹೇಗೆ ಮೇಲಿನಿಂದ ಭೋರ್ಗರೆಯುತ್ತಾ ಬೀಳುವಂಥ ಒಂದು ಜಲಪಾತ ಸುಂದರ ದೃಶ್ಯವೋ, ಅದೇ ರೀತಿಯಲ್ಲಿ ಪ್ರಶಾಂತವಾಗಿ ಹರಿಯುವ ನದಿ ಕೂಡ ಒಂದು ಸುಂದರ ದೃಶ್ಯ. ಪಂಪ ಚಿತ್ರ ಪ್ರಶಾಂತವಾಗಿ ಹರಿಯುವ ನದಿಯಂಥ ಒಂದು ಚಿತ್ರ. ಚಿತ್ರವನ್ನು ಸ್ವಲ್ಪ ಸಹನೆಯಿಂದ ಗಮನವಿಟ್ಟು ನೋಡಿ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ನೀವು ಆ ಚಿತ್ರದ ಒಳಗೆ ಒಳಗೊಳ್ತೀರಿ. ಚಿತ್ರ ನಿಧಾನವಾಗಿ ನಿಮ್ಮನ್ನು ಸೆಳೆದುಕೊಳ್ಳುತ್ತೆ. ಅದಾದ ಮೇಲೆ ಮತ್ತೆ ಹಿಂತಿರುಗಿ ನೋಡುವಂಥದ್ದೇನೂ ಇಲ್ಲ. ಚಿತ್ರ ಮುಗಿಯುವವರೆಗೆ ಅದು ನಿಮ್ಮನ್ನು ಹಿಡಿದಿಟ್ಟಿರುತ್ತೆ. ಆದ್ದರಿಂದ ಕೇವಲ ವೇಗದ ಒಂದು ನಿರೂಪಣೆಯನ್ನೇ ಬೇಕು ಅಂತ ಬಯಸುವುದಕ್ಕಿಂತ ಲೋಕೋ ಭಿನ್ನ ರುಚಿಯೇ ಅನ್ನುವ ಹಾಗೆ ಒಂದು ಭಿನ್ನವಾದ ರುಚಿಯನ್ನು ಕೂಡ ಸವಿಯೋದಕ್ಕೆ ಸಿದ್ಧರಾಗಿ ಪಂಪ ಚಿತ್ರವನ್ನು ನೋಡಿ. ನೋಡಿ, ಇವತ್ತು ಒಂದು ಚಿತ್ರವನ್ನು ನಿರ್ಮಾಣ ಮಾಡುವ ಹಂತದಲ್ಲಿಯೇ ನಿರ್ಮಾಪಕರು ಲೆಕ್ಕ ಹಾಕ್ತಾರೆ. ಸಬ್ಸಿಡಿ ಬರುತ್ತಾ? ಸಾಹಿತ್ಯ ಕೃತಿಯ ಆಧಾರವಾದರೆ 5 ಲಕ್ಷ ರೂಪಾಯಿ ಹೆಚ್ಚಿಗೆ ಸಬ್ಸಿಡಿ ಬರುತ್ತೆ. ಸ್ವಲ್ಪ ಮಸಾಲೆಗಳನ್ನು ಹದವಾಗಿ ಬೆರೆಸಿದ್ರೆ ತೆಲುಗು, ತಮಿಳು, ಹಿಂದಿ ಅವರು ಡಬ್ಬಿಂಗ್ ರೈಟ್ಸ್ನ ತಗೋತಾರೆ ಅಥವಾ ರೀಮೇಕ್ ರೈಟ್ಸ್ನ ತಗೋತಾರೆ. TV ಹಕ್ಕುಗಳು ಮಾರಾಟ ಆಗುತ್ತೆ, OTTಗೆ ಹೋಗಬಹುದು, ಒಟ್ಟಾರೆಯಾಗಿ ನಾವು ಸೇಫ್ ಆಗಿರ್ತೀವಿ ಅಂತ ಲೆಕ್ಕಾಚಾರಗಳನ್ನು ಹಾಕ್ತಾರೆ. ಆದರೆ
ಲಕ್ಷ್ಮೀಕಾಂತ್ ಅವರು ಈ ಯಾವ ಪ್ರಲೋಭನೆಗೂ ಒಳಗಾಗದೆ ಶುದ್ಧ ಕನ್ನಡ ಚಿತ್ರವೊಂದನ್ನು ತೆರೆಗೆ ತಂದಿದ್ದಾರೆ. ಈ ಚಿತ್ರವನ್ನು ಬೇರೆ ಭಾಷೆಗೆ ಡಬ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇದು ಕನ್ನಡ ಪರ ಕಾಳಜಿ ಇರುವಂಥ ಒಂದು ಸಿನಿಮಾ. ಅದನ್ನು ಬೇರೆ ಭಾಷೆಯವರು ಯಾಕೆ ಡಬ್ ಮಾಡ್ತಾರೆ ಹೇಳಿ. ಇನ್ನು ಈ ಚಿತ್ರದ ರೀಮೇಕ್ ಹಕ್ಕುಗಳನ್ನು ಸಹ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ವಾಹಿನಿಯವರು OTTಯವರು ಯಾಕೋ ಇನ್ನೂ ನಮ್ಮ ಕಡೆ ಮನಸ್ಸು ಮಾಡಿಲ್ಲ. ಮುಂದೆ ಅವರಾದರೂ ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ನಾವು ಉಳ್ಕೋತೀವಿ. ಮುಂದೆ ಇಂಥದ್ದೇ ಪ್ರಯತ್ನಗಳನ್ನು ಮಾಡೋದಕ್ಕೆ ನಮಗೆ ಒಂದು ರೀತಿಯ ಶಕ್ತಿ ಬಂದ ಹಾಗಾಗುತ್ತೆ. ಆದರೆ ಈ ಹಂತದಲ್ಲಿ ಒಂದು ವಾರ ಎರಡು ವಾರ ಚಿತ್ರಮಂದಿರದಲ್ಲಿ ಚಿತ್ರ ಉಳ್ಕೊಂಡ್ರೆ ಖಂಡಿತವಾಗಿಯೂ ಆಮೇಲೆ ಆ ಚಿತ್ರ ಗೆಲ್ಲುತ್ತೆ. ಯಾಕೆಂದರೆ ಚಿತ್ರವನ್ನು ನೋಡಿದವರು ಯಾರೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ನಿಮಗೂ ನಾವು ಬೆಟ್ ಮಾಡಿ ಹೇಳ್ತೀವಿ, ನೀವು ಚಿತ್ರಕ್ಕೆ ಹೋಗಿ ಕೂತ್ಕೊಂಡ್ರೆ ಖಂಡಿತವಾಗಿಯೂ ಯಾವುದೇ ಒಂದು ಅನಗತ್ಯ ದೃಶ್ಯ ಚಿತ್ರದಲ್ಲಿಲ್ಲ. ಯಾವುದೇ ಒಂದು ಬಿಲ್ಡಪ್ ಆಗಲಿ ಅಥವಾ ಸಂಸಾರಸ್ಥರೆಲ್ಲ ಕೂತ್ಕೊಂಡು ನೋಡೋದಕ್ಕೆ ಮುಜುಗರಾಗುವಂಥ ಸನ್ನಿವೇಶ ಆಗಲಿ, ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕಳಿಸುವಂಥ ಯಾವುದೇ ಒಂದು ದೃಶ್ಯವಾಗಲಿ ಚಿತ್ರದಲ್ಲಿಲ್ಲ. ಚಿತ್ರದ ತುಂಬ ತುಂಬಿರುವಂಥದ್ದು ಕನ್ನಡ ಪರ ಕಾಳಜಿ. ಇವತ್ತು ಹಿಂದೆಂದಿಗಿಂತ ಹೆಚ್ಚು ಸಂಕಷ್ಟದಲ್ಲಿ ಕನ್ನಡ ಭಾಷೆ ಸಿಲುಕಿದೆ. ಆ ಸಂಕಷ್ಟದಿಂದ ಹೊರಬರೋದಕ್ಕೆ ಸರ್ಕಾರ ಏನು ಮಾಡಬೇಕು, ಜನ ಏನು ಮಾಡಬೇಕು, ಇದನ್ನು ಚಿತ್ರದಲ್ಲಿ ಕಥೆಯ ಜೊತೆಗೆ ಕುತೂಹಲಕಾರಿಯಾಗಿ ಹೇಳಲಾಗಿದೆ. ಖಂಡಿತವಾಗಿಯೂ ಇದೊಂದು ವಿಭಿನ್ನ ಪ್ರಯತ್ನ. ದಯವಿಟ್ಟು ಪಂಪನನ್ನು ನೋಡಿ, ಪಂಪನನ್ನು ಗೆಲ್ಲಿಸಿ ನೋಡಿ. 1965 ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯ ಸಾಹಿತಿಗಳು ಎಂ ನರೇಂದ್ರ ಬಾಬು ಅವರು ತಮ್ಮ ಮನೆಯನ್ನೇ ಅಡವಿಟ್ಟು ಸರ್ವಜ್ಞಮೂರ್ತಿ ಚಿತ್ರವನ್ನು ತೆರೆಗೆ ತಂದರು. ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಅದ್ಭುತವಾದ ಹಾಡನ್ನು ಕೊಟ್ಟರು. ನಿನ್ನ ಮರೆತವರೆಲ್ಲ ಕನ್ನಡಿಗರೇ ಅಲ್ಲ ಅಂತ ಹೇಳಿದ್ರು. ಆದರೆ ಕನ್ನಡಿಗರು ನಿಜವಾಗಿಯೂ ಆ ಚಿತ್ರವನ್ನು ಗೆಲ್ಲಿಸಲಿಲ್ಲ. ನರೇಂದ್ರ ಬಾಬು ಅವರು ತಮ್ಮ ವಾಸಕ್ಕೆ ಇದ್ದ ಒಂದೇ ಆಸರೆಯಾದ ಮನೆಯನ್ನು ಕಳ್ಕೊಂಡ್ರು. ಆದರೆ ಜೀವನ ಪೂರ್ತಿ ಅವರು ಅದಕ್ಕಾಗಿ ಮರುಗಲಿಲ್ಲ. ಸರ್ವಜ್ಞನ ಜೀವನ ಚರಿತ್ರೆಯನ್ನು ತೆರೆ ಮೇಲೆ ತಂದಿದ್ದೀನಿ, ಅದಕ್ಕಾಗಿ ನಾನು ಮನೆ ಕಳ್ಕೊಂಡ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. 1967 GK ವೆಂಕಟೇಶ್ ಅವರು ಮೂಲತಃ ತೆಲುಗಿನವರಾದರೂ ಕೂಡ ಕನ್ನಡದ ಹಿರಿಮೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಬೆಳಗಿದಂಥ ಸಂಗೀತ ನಿರ್ದೇಶಕರು. ಇವತ್ತು ನಾವು ನಮಗೆ ಏನೆಲ್ಲ ಕಸಿವಿಸಿ ಆದಾಗ ಅವರ ಹಾಡುಗಳನ್ನು ಕೇಳಿ ಉಲ್ಲಸಿತರಾಗ್ತೀವಿ. ಅಂಥ ಅದ್ಭುತ ಪ್ರತಿಭೆ. ಅವರು 1967 ಇಮ್ಮಡಿ ಪುಲಿಕೇಶಿ ಚಿತ್ರವನ್ನು ನಿರ್ಮಾಣ ಮಾಡಿದ್ರು. ಕನ್ನಡ ನಾಡಿನ ವೀರನ ಕಥೆ ಇಮ್ಮಡಿ ಪುಲಿಕೇಶಿ. ಆದರೆ ಕನ್ನಡಿಗರು ಆ ಚಿತ್ರವನ್ನು ಸಹ ಗೆಲ್ಲಿಸಲಿಲ್ಲ. ಮುಂದೆ GK ವೆಂಕಟೇಶ್ ಅವರು ಯಾವುದೇ ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ ಅಂತ ಕನ್ನಡದ ಹಿರಿಮೆಯನ್ನು ಸಾರಿದಂಥ ಹಿರಿಯ ಸಾಹಿತಿಗಳು CV ಶಿವಶಂಕರ್ ಅವರು. ಅವರು ಕನ್ನಡ ಕುವರ ಎನ್ನುವ ಒಂದು ಚಿತ್ರವನ್ನು ಸಿದ್ಧ ಮಾಡಿದ್ರು. ಆದರೆ ಇವತ್ತಿಗೂ ಅದನ್ನು ತೆರೆ ಕಾಣಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಇತಿಹಾಸದಿಂದ ನಾವು ಕನ್ನಡಿಗರು ಪಾಠವನ್ನು ಕಲಿಬೇಕು. ಇವತ್ತು ನಿಜವಾಗಿಯೂ ಕನ್ನಡ ಸಂಕಷ್ಟದಲ್ಲಿದೆ. ಅಂಥ ಹೊತ್ತಿನಲ್ಲಿ ಯಾವುದೇ ಒಂದು ಪ್ರಲೋಭನೆಗೆ ಒಳಗಾಗದೆ ಲಕ್ಷ್ಮೀಕಾಂತ್ ಅವರು ಶುದ್ಧ ಮನರಂಜನೆಯ ಕನ್ನಡ ಕಳಕಳಿಯ ಒಂದು ಚಿತ್ರವನ್ನು ಪಂಪ ಹೆಸರಿನಲ್ಲಿ ತೆರೆಗೆ ತಂದಿದ್ದಾರೆ. ದಯವಿಟ್ಟು ಆ ಚಿತ್ರವನ್ನು ನೋಡಿ, ನೋಡುವ ಮೂಲಕ ಚಿತ್ರವನ್ನು ಗೆಲ್ಲಿಸಿ, ಗೆಲ್ಲಿಸುವ ಮೂಲಕ ಇನ್ನಷ್ಟು ಅಂಥ ಪ್ರಯತ್ನಗಳಿಗೆ ಇಂಬು ಕೊಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ದಯವಿಟ್ಟು ನಮ್ಮನ್ನು ಹರಸಿ, ಚಿತ್ರವನ್ನು ನೋಡಿ, ಪಂಪನನ್ನು ಗೆಲ್ಲಿಸಿ.